ಈ ತಾಲೂಕಿನಲ್ಲಿ 25 ಅಡಿ ಅಗಲವಿರುವಂತಹ ರಾಜಕಾಲುವೆ ಇತ್ತು. ಇಲ್ಲಿರುವಂತಹ ಉದ್ಯಮಿಗಳು ಅದನ್ನ ನುಂಗು ಹಾಕ್ತಾ ಇದ್ದಾರೆ. ತಮ್ಮ ಲೇಔಟ್ಗಾಗಿ ಇಲ್ಲಿರುವ ರಾಜಕಾಲುವೆಯನ್ನ ನುಂಗಿದ್ದಾರೆ ಅನ್ನೋ ಆರೋಪ ಇಲ್ಲಿ ಗ್ರಾಮಸ್ಥರಿಂದ ಕೇಳಿ ಬಂದಿದೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಮಾಡ್ರಹಳ್ಳಿ ಸಮೀಪದ ರಾಜಕಾಲುವೆ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಗುಂಡ್ಲುಪೇಟೆ ತಾಲೂಕಿನ ಮಾಡ್ರಹಳ್ಳಿ ಸಮೀಪದಲ್ಲಿ ಇರುವಂತಹ ರಾಜಕಾಲುವೆ ಇದು 25 ಅಡಿ ಅಗಲವಿದ ರಾಜಕಾಲುವೆ ಇತ್ತು. ಈಗ ಉದ್ಯಮಿಗಳಿಂದ ಕಣ್ಮರೆ ಆಗ್ತಿದೆ, ಲೇಔಟ್ ಮಾಫಿಯಾಗಿ ಕಣ್ಮರೆ ಆಗ್ತಾ ಇದೆ ರಾಜಕಾಲುವೆ ಅನ್ನೋದು ಕೂಡ ಇಲ್ಲಿ ಆರೋಪ ಕೇಳಿ ಬಂದಿದೆ. ಇಲ್ಲಿರುವಂತಹ ಉದ್ಯಮಿ ಕರುಣಾಕರನ್ ವಿರುದ್ಧ ನಾಗೇಂದ್ರಪ್ಪ ಎಂಬುವರು ಆರೋಪ ಮಾಡಿದ್ದಾರೆ. ನಲ್ಲೂರು ಅಮಾನಿಕರಿಗೆ ನೀರು ಹರಿಯೋ ಹಳ್ಳ ಭಾಗಶಃ ಬಂದ್ ಆಗಿದೆ ನೋಡಿ. ಇವರು ಲೇಔಟ್ ಮಾಫಿಯಾಗಿ ಇಳಿದಿದ್ದಾರೆ. ಈ ಇವರು ಮಾಡುವಂತಹ ಕೆಲಸಕ್ಕೆ ಇಲ್ಲಿರುವಂತಹ ರಾಜಕಾಲುವೆ ಮುಚ್ಚಿ ಹಾಕ್ತಾ ಇದ್ದಾರೆ. ಆದ್ರೆ ಇಲ್ಲಿ ಭೂ ಪರಿವರ್ತನೆ ಆಗದಿದ್ರು ಇಲ್ಲಿ ಕೆಲಸ ಮಾಡಬಹುದಾ ಅನ್ನೋದು ಕೂಡ ಇಲ್ಲಿ ಗ್ರಾಮಸ್ಥರ ಒಂದು ಆರೋಪ ಆಗಿದೆ. ಬೆಂಗಳೂರು ಮೂಲದ ಕರುಣಾಕರನ್ ಎಂಬುವರಿಂದ ಅಕ್ರಮ ಆರೋಪ ನೋಡಿ. ಇವರು ಲೇಔಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಇಲ್ಲಿರುವಂತಹ ರಾಜಕಾಲುವೆ ಮುಚ್ಚಿ ಹಾಕಿದ್ದಾರೆ. 25 ಅಡಿ ಅಗಲವಿದ್ದ ರಾಜಕಾಲುವೆನ ಮುಚ್ಚಿ ಹಾಕಿದ್ದಾರೆ ಎಂದು ಮಾಡ್ರಹಳ್ಳಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಇದು ಯಾಕೆ ಮುಚ್ಚಿ ಹಾಕಿದ್ರು? ಇಲ್ಲಿ ಅಲ್ಲಿರುವಂತ ಶ್ರೀಕಂಠೇಶ್ವರ ಬಡಾವಣೆ ನಿರ್ಮಾಣಕ್ಕೆ ರಾಜಕಾಲುವೆ ನುಂಗ್ತಿದ್ದಾರೆ, ಅದು ಕೂಡ ಬಂದ್ ಮಾಡ್ತಿದ್ದಾರೆ. ಆ ಕಾಲುವೆನ ಮುಚ್ಚಿ ಒಳಗಡೆ ಪೈಪ್ ಅಳವಡಿಸ್ತಾ ಇದ್ದಾರೆ. ಪೈಪ್ ಅಳವಡಿಸಿ ರಾಜಕಾಲುವೆ ಮುಚ್ಚಿ ಹಾಕಿದ್ದಾರೆ ಇಲ್ಲಿರುವ ಉದ್ಯಮಿ. ಇದೆಲ್ಲವೂ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ರೈತರ ಜೀವನಕ್ಕೆ ಕಗ್ಗಂಟಾಗುತ್ತಿದ್ದಾರೆ ಇವರು ಉದ್ಯಮಿಗಳು ಅನ್ನೋದು ಇಲ್ಲಿರುವ ಗ್ರಾಮಸ್ಥರು ಹೇಳ್ತಾ ಇರೋದು. ಮಳೆ ನೀರು ಕೂಡ ಸಲೀಸಾಗಿ ಹರಿದು ಹೋಗದೆ ಜಮೀನುಗಳಿಗೆ ನುಗ್ತಿದ್ದಾವೆ. ಇವರು ಪೈಪ್ ಅಳವಡಿಸಿದ್ದಾರೆ ಆ ರಾಜಕಾಲುವೆಯಲ್ಲಿ. ಮಳೆ ನೀರು ಬಂದಾಗ ಸಲೀಸಾಗಿ ಹೋಗ್ಲಿ ಅಂತ 25 ಅಡಿ ಅಗಲವಿರುವಂತ ರಾಜಕಾಲುವೆ ಅಲ್ಲಿ ಇತ್ತು. ಆದ್ರೆ ಇವರು ಲೇಔಟ್ ಮಾಫಿಯಾಗೆ ಬಳಸ್ಕೊಂಡು ಅಂದ್ರೆ ಲೇಔಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಆ ಕಾಲುವೆ ರಾಜಕಾಲುವೆಯನ್ನೇ ಮುಚ್ಚಾಕಿದ್ದಾರೆ. ಇದರಿಂದ ರೈತರಿಗೆ ತೊಂದರೆ ಆಗ್ತಿದೆ. ಮಳೆ ನೀರು ಸಲೀಸಾಗಿ ಹರಿದು ಹೋಗ್ತಾ ಇತ್ತು, ಆದ್ರೆ ಇವರೀಗ ಪೈಪ್ ಅಳವಡಿಸಿದ್ದಾರೆ, ಇದರಿಂದ ಜಮೀನುಗಳಿಗೆ ನುಗ್ತಿದ್ದಾವೆ. ಗುಂಡ್ಲುಪೇಟೆ ಮಳೆಯಾಶ್ರಿತ ಪ್ರದೇಶ ಹೀಗಿರುವಾಗ ರಾಜಕಾಲುವೆಯನ್ನೇ ಇವರು ಮುಚ್ಚಿ ಹಾಕಿದಾರಲ್ಲ, ಹೇಗೆ ಇದು ಅಂದ್ರೆ? ಈ ರಾಜಕಾಲುವೆ ತೆರವಿಗೆ ಮಾಡ್ರಹಳ್ಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಏನಿತ್ತು ರಾಜಕಾಲುವೆ ಅದು ಇರಬೇಕು. ತಮ್ಮ ತಮ್ಮ ಲೇಔಟ್ಗಳಿಗೆ ಆ ಒಂದು ದಂಧೆಗೆ ಇಳಿದು ಈ ರಾಜಕಾಲುವೆಯನ್ನೇ ಮುಚ್ಚಿ ಹಾಕ್ತಿದಾರಲ್ಲ ಇಲ್ಲಿರುವಂತ ಉದ್ಯಮಿಗಳು, ಇದು ಸರಿನಾ? ಆದ್ರೆ ಲೇಔಟ್ ನಿರ್ಮಾಣಕ್ಕೆ ಷರತ್ತುಗಳು ಅನ್ವಯನೇ ಆಗೋದಿಲ್ವಾ? ಇವರು ತಮಗೆ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ಕೊಳ್ತಿದ್ದಾರಲ್ಲ, ತಮ್ಮ ಲೇಔಟ್ಗಾಗಿ ಇಲ್ಲಿರುವ ರಾಜಕಾಲುವೆಯನ್ನ ಮುಚ್ಚಿ ಅವರು ಒಂದು ಲೇಔಟ್ ಅನ್ನ ಮಾಡ್ಕೊಳ್ತಿದ್ದಾರಲ್ಲ, ಇಲ್ಲಿ ಯಾವುದು ಷರತ್ತುಗಳು ಅನ್ವಯ ಆಗೋದಿಲ್ವಾ? ಯಾರು ಹೇಳೋರು ಇರಲ್ವಾ? ಇಲ್ಲಿ ರಾಜಕಾಲುವೆ ಮುಚ್ಚಲು ಯಾರ ಕೃಪಾ ಕಟಾಕ್ಷವಿದೆ? ಹೇಗೆ ಇವರಿಗೆ ಪರ್ಮಿಷನ್ ಸಿಕ್ತು ತಮ್ಮ ಲೇಔಟ್ಗಳಿಗೆ, ತಮ್ಮ ಲೇಔಟ್ ಮಾಡ್ಕೊಳ್ಳಿಕ್ಕೆ ಇವರು ರಾಜಕಾಲುವೆ ಮುಚ್ಚಿದ್ದಾರಲ್ಲ ನೋಡಿ. ಇದು 25 ಅಡಿ ಅಗಲವಿರುವ ರಾಜಕಾಲುವೆ, ಇದನ್ನ ಮುಚ್ಚಿ ತಮ್ಮ ಲೇಔಟ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇಲ್ಲಿ. ಇದು ಸಲೀಸಾಗಿ ಇಲ್ಲಿ ಮಳೆ ನೀರು ಹರಿದು ಹೋಗ್ತಾ ಇತ್ತು, ಈಗ ಆತರ ಆಗ್ತಿಲ್ಲ ಇಲ್ಲಿ. ಹಿಂದ್ಗಡೆ ಬಿಟ್ಟಿದ್ದಾರೆ, ಇದನ್ನು ಕೇಳಲಿಲ್ಲ ಅಂದ್ರೆ ಕಳೆದ ದಿನಗಳಲ್ಲಿ ಮುಚ್ಚಬಹುದು. ಇದನ್ನ ಇದು ಲೇಔಟ್ನ ಹಿಂದ್ಗಡೆ ಇರ್ತಕ್ಕಂತ ಕಾಲುವೆ, ಲೇಔಟ್ನ ಹಿಂದ್ಗಡೆ ಇರ್ತಕ್ಕಂತ ಕಾಲುವೆ, ಅದೇ ಲೇಔಟ್ ಬರ್ತಾ ಇದ್ದಂಗೆ ಆ ಕಾಲುವೆ ಮಾಯವಾಗಿ ಪೈಪ್ ಆಗಿ ಮಾರ್ಪಾಡಾಗಿದೆ. ಇದರಿಂದ ಆ ಲೇಔಟ್ ಮಾಲೀಕರ
ಲೇಔಟ್ ಮಾಲೀಕ ಈ ನಳ್ಳೂರಮ್ಮನಿ ಕೆರೆ ಹೋಗ್ತಕ್ಕಂತ ರಾಜಕಾಲುವೆಯನ್ನು ತನ್ನ ಲೇಔಟ್ ಉದ್ದೇಶಕ್ಕಾಗಿ ಮುಚ್ಚಿದ್ದಾರೆ. ಈ ಮುಚ್ಚಿರೋ 20 ಅಡಿ ಅಗಲ ಇರತಕ್ಕಂಥ ಈ ಒಂದು ಕಾಲುವೆ ಸುಮಾರು ಮಾಡ್ರಳ್ಳಿ ಮತ್ತು ಕೈಗಾರಿಕಾ ಪ್ರದೇಶ ಸುಮಾರು ಒಂದು 200-300 ಎಕರೆ ಪ್ರದೇಶದಿಂದ ಬರ್ತಕ್ಕಂಥ ಎಲ್ಲ ನೀರು ನಳ್ಳೂರಮ್ಮನಿ ಕೆರೆಗೆ ಹರಿದು ಹೋಗ್ತಾ ಇತ್ತು. ಈ ಒಂದು ಲೇಔಟ್ ಮಾಲೀಕ ಇದರನ್ನು ಮುಚ್ಚಿರೋದ್ರಿಂದ ಪಕ್ಕದ ಮುರಾರ್ಜಿ ದೇಸಾಯಿ ಸ್ಕೂಲು ಮತ್ತು ವೀರನ್ಪುರ ಮಾಡ್ರಳ್ಳಿ ಜಮೀನುಗಳಿಗೆಲ್ಲ ನೀರು ನುಗ್ಗಿ ರೈತರ ಫಸಲು ಹಾಳಾಗಿದೆ. ಇದರಿಂದ ತುಂಬ ನಷ್ಟವಾಗಿದೆ. ಈ ಲೇಔಟ್ ಮಾಲೀಕ ಈ ಲೇಔಟನ್ನು ಮಾರಿ ಹಣ ಮಾಡೋಕ್ಕೋಸ್ಕರ ಈ ಒಂದು ರಾಜಕಾಲುವೆಯನ್ನು ಮುಚ್ಚಿದ್ದಾನೆ. ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಒಂದು ಮಾಲೀಕನ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಈ ಒಂದು ರಾಜಕಾಲುವೆಯನ್ನು ತೆರವುಗೊಳಿಸಬೇಕಾಗಿ ನಮ್ಮ ವಿನಂತಿ. ಬಡಾವಣೆ ಇಲ್ಲಿ ಮಾಲೀಕರು ಇಲ್ಲಿ ಇರ್ತಕ್ಕಂಥ ರಾಜಕಾಲುವೆನ ಲೇಔಟ್ ಮಾಡೋ ಉದ್ದೇಶದಿಂದ ಇದನ್ನು 30 ಅಡಿ ಅಗಲ ಇರೋಂಥ ಕಾಲುವೆನ ಸುಮಾರು ವರ್ಷಗಳಿಂದ ಇಂಗ್ಲಿಂದನೂ ಕೂಡ ಇದು ರಾಜಕಾಲುವೆ 30 ಅಡಿ ಅಗಲ ಇದ್ದು ನಳ್ಳೂರ ಅಮಾನಿ ಕೆರೆಗೆ ನೀರು ಹೋಗ್ತಾ ಇತ್ತು. ಇದನ್ನು ಮುಚ್ಚಿ ಈಗ ಲೇಔಟ್ ಮಾಡೋ ಉದ್ದೇಶದಿಂದ ಎಲ್ಲನೂ ಒಂದು ಕಡೆಯಿಂದ ಮುಚ್ಕೊಂಬತ್ತಾ ಇದ್ದಾರೆ. ಇದನ್ನು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವಹಿಸಿ ಇದನ್ನು ಬಂದು ಇದನ್ನು ತೆರವುಗೊಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೇ ಇಲ್ಲಿ ಈ ರಾಜಕಾಲುವೆನ ಮುಚ್ಚೋದ್ರಿಂದ ಈಗ ಏನೇನು ಬೇರೆ ಬೇರೆ ಕಡೆ ಎಲ್ಲ ತೊಂದರೆ ಆಗ್ತಾ ಇದೆ ಅದೇ ಥರ ಇಲ್ಲೂ ಮುಂದೊಂದಿನ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಡವನೆ ಏನು ಲೇಔಟ್ ಮಾಡ್ತಾ ಇದ್ದಾರೆ ಮಾಲೀಕರವರು ಸುಮಾರು ಒಂದು 30-40 ವರ್ಷದಿಂದ ಸೇಮ್ ಕಾವಲೆ ಇದು ನಳ್ಳೂರಮ್ಮನಿ ಕಾವಲೆ ನೀರು ಹರಿದು ಹೋಗ್ತಾ ಇತ್ತು. ಇದು ರೈತರಿಗೆ 1100-1200 ಅಡಿ ಹೊಡಿಸ್ತಿರು ನೀರಿಲ್ಲ ಅಂತ. ಇದು ಇದೆಲ್ಲ ಈ ಥರ ಮಾಡಿದ್ರೆ ಎಲ್ಲಿ ಬರ್ತದೆ ನೀರು? ಈಗ ಸುಮಾರು ಅಂದರೆ ಒಂದು 30 ಅಡಿಗೂ ವರ್ಕ್ ಹೋಗ್ತಾ ಇತ್ತು. ಇವಾಗ ನೋಡಿ ಈಗ 5 ಅಡಿಯೂ ಇಲ್ಲ, 5 ಅಡಿ 6 ಅಡಿಗೆ ಎಲ್ಲನೂ ಮುಚ್ಚಿ ಹಿಂದಿಂದ ತುಂಬ ತೊಂದರೆ ಆಯ್ತಿದೆ ರೈತರಿಗೆ. ಇದ್ರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕು ತಕ್ಷಣವಾಗಿ. ಈಗ ಇಲ್ಲ ಪ್ರತಿಭಟನೆ ಮಾಡಬೇಕಾಗುತ್ತೆ ಇದು ಇದರಿಂದ ಅಂತ ನಾನು ಹೇಳ್ತಾ ಇದ್ದೀನಿ. ಎಸ್, ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಆರೋಪದಾರರಾದಂತಹ ನಾಗೇಂದ್ರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗೇಂದ್ರಪ್ಪ ಅವರೇ, ನಮಸ್ತೆ. ಈಗ ನೀವು ಇಲ್ಲಿ ಈ ಮಾಡ್ರಹಳ್ಳಿಯಲ್ಲಿ ರಾಜಕಾಲುವೆ ಇಲ್ಲ ಅಂತ ಆರೋಪ ಮಾಡಿದ್ರಲ್ಲ, ಇವರು ಲೇಔಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಇವರು ರಾಜಕಾಲುವೆನ ಮುಚ್ಚಿದ್ದಾರೆ ಅನ್ನೋ ಆರೋಪ. ಎಷ್ಟು ದಿನದಿಂದ ಮುಚ್ಚಿದ್ದಾರೆ, ಏನಾಗಿದೆ ಅಲ್ಲಿ? ಲೇಔಟ್ ಎಲ್ಲ ಮಾಡ್ಕೊಳ್ತಿದಾರಲ್ಲ, ಯಾರಾದ್ರೂ ಬಂದಿದ್ರ ನೀವು ಏನಾದ್ರೂ ಇಲ್ಲಿ ಇವ್ರಿಗೆ ಪ್ರಶ್ನೆಯನ್ನ ಮಾಡ್ಬೇಕಾದ್ರೆ ಯಾರಾದ್ರೂ ಕೇಳಿದ್ರ ಬಂದು ಯಾಕೆ ಲೇಔಟ್ ಅನ್ನ ತೆಗೆದು ರಾಜಕಾಲುವೆಯನ್ನ ಮುಚ್ಕೊಳ್ತಿದ್ದಾರೆ ಇವರು ಅಂತ? ಕಳೆದ ಸುಮಾರು ವರ್ಷಗಳಿಂದ ಅದು ಕಾಲುವೆ 30 ಅಡಿ ರಾಜಕಾಲುವೆ ನಳ್ಳೂರಮ್ಮನ ಕೆರೆ ಅಂತಿದೆ ಗುಂಡ್ಲುಪೇಟೆ, ಆ ಕೆರೆ ರಾಜಕಾಲುವೆ ಹರಿದು ಹೋಗ್ತಾ ಇತ್ತು. ಈಗ ಈ ಲೇಔಟ್ ವ್ಯಕ್ತಿ ಜಮೀನ ಖರೀದಿ ಮಾಡಿ ಲೇಔಟ್ ಮಾಡೋ ಒಂದು ಉದ್ದೇಶದಿಂದ ರಾಜಕಾಲುವೆನ ಮುಚ್ಚಿ ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದಾನೆ. ಇದರಿಂದ ಅಕ್ಕಪಕ್ಕದ ಕಾಲೇಜ್ ಇರ್ಬೋದು ಜಮೀನುಗಳಿಗೆಲ್ಲ ನೀರು ನುಗ್ಗಿ ಸಾಕಾಗೋ ಅಷ್ಟು ನಷ್ಟ ಆಗ್ತಾ ಇದೆ. ಅದರಿಂದ ಒತ್ತುವರಿ ಮಾಡದೆ ಇರ್ತಕ್ಕಂತ ರಾಜಕಾಲುವೆನ ಅಧಿಕಾರಿಗಳು ದಯಮಾಡಿ ತಗೋಬೇಕು. ಈ ವಿಷಯ ತಿಳಿಸಿದ್ರ ಇಲ್ಲಿ ರಾಜಕಾಲುವೆನೆ ಇಲ್ಲ ಮುಚ್ಚಿದ್ದಾರೆ ಅಂತ ತಹಶೀಲ್ದಾರ್ ಅವ್ರಿಗೆ ತಿಳಿಸಿದ್ರ ಅಂದೆ? ಮೇಡಮ್, ಅವ್ರು ತಿಳಿಸ್ಬೇಕ ವ್ಯಕ್ತಿ ಯಾರು ಬೆಂಗಳೂರು ಮುಂದವರು ಲೇಔಟ್ ಮಾಡ್ತಾರ ನಾವೆಲ್ಲ ಹುಡ್ಕೋ. ಈಗ ನಾವು ಕೂಡ 2010 ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಂತವ್ರು ಆ ಟೈಮಲ್ಲಿ ಆಗಿರ್ಲಿಲ್ಲ, ಅದು ಇತ್ತೀಚೆಗೆ ಅದು ಕೆಲಸ ಆಗಿದೆ. ಯಾರು ಮಾಡಿದ್ರು ಅಂತ ಯಾರ್ದೋ ಎಲ್ಲೋ ಕುತ್ಕೊಂಡು ಯಾವ್ದೋ ಒಬ್ಬ ವ್ಯಕ್ತಿ ಲೇಔಟ್ ಮಾಡಿದ್ರೆ ನಾವೆಲ್ಲ ಹುಡುಕಿ ಅವ್ರಿಗೆ ಮಾಹಿತಿ ಕೊಡೋದು. ಈಗ ಜನಗಳು ಹೋಗಿ ಜನಗಳು ಕೇಳಕ್ ಹೋದ್ರೆ ಎದುರಿಸ್ತಾರೋ ಅಲ್ಲಿ ಕೆಲಸ ಮಾಡೋ ಲೇಔಟ್ ಮಾಲೀಕರು. ಅದರಿಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ಅದು ಮುಚ್ಚಾಕಿದ್ದಾರ? ಸಂಪೂರ್ಣವಾಗಿ ಮುಚ್ಚಾಕಿದ್ರೆ ಮೇಡಮ್ ಒಂದ ದೊಡ್ಡ 30-20 ಅಡಿ ಅಗಲ ಒಂದ್ 10 ಅಡಿ ನಾಟಿರ್ತಕ್ಕಂತ ಕಾಲುವೆನ ಒಂದ್ ಸಣ್ಣ ಪೈಪ್ ಹಾಕಿ ಮುಚ್ಚಾಕಿದ್ರೆ, ಒಂದ್ 10-15 ಇಂಚ್ ಪೈಪ್ ಹಾಕಿ. ಆದ್ರೆ ಇಲ್ಲಿವರೆಗೂ ಯಾರು ಬಂದಿಲ್ವಾ ಇಲ್ಲಿ? ಅಂದ್ರೆ ತಹಶೀಲ್ದಾರ್ ಅವರು ಬಂದಿಲ್ಲ, ಪಿ ಡಿ ಅವರು ಕೂಡ ಬಂದಿಲ್ಲ? ನಾವು ಮೇಡಮ್ ಇದು ಈಗ ನಿನ್ನೆ ಎಲ್ಲಾ ಅಧಿಕಾರಿಗಳಿಗೆ ತಿಳಿಸಿದೀವಿ. ಏನ್ ಹೇಳಿದ್ರು? ನೋಡಿ ತೆಗೆಸ್ಕೊಡಿ ಅಂತ. ನಾವು ಅವ್ರ ಲೇಔಟ್ ಮಾಲೀಕನಿಗೂ ಕೂಡ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತಿಳಿಸಿದಿರಲ್ಲ, ನೀವು ತಿಳಿಸಿದಿರಲ್ಲ, ಏನ್ ಹೇಳಿದ್ರು ಅವರು?
ಏನ್ ಹೇಳಿದ್ರು ಏನು ತೆಗಿಯಲ್ಲ ನಮ್ಗೆ ಗೊತ್ತು ಮಾಡ್ಕತೀವಿ ಹೋಗಿ ಅಂತ ಹೇಳ್ತಾರ ಅವರು. ಅಲ್ಲಿ ಆಳುಗಳಿಗೆ ತಿಳಿಸ್ತಾರೆ ಆ ಓನರ್ ಸಿಗ್ತಾ ಇಲ್ಲ ನಮ್ಮ ನಮ್ಮ ಕಂಟ್ಯಾಕ್ಟ್ ಓನರ್ ಸಿಗ್ತಾ ಇಲ್ಲ. ಎಸ್ ಓಕೆ ನಾಗೇಂದ್ರಪ್ಪ ಅವರೇ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್ ನೋಡಿ ಇವರು ಕೂಡ ಇಲ್ಲಿ ತಹಶೀಲ್ದಾರ್ ಅವರಿಗೂ ಕೂಡ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ನಾವು ಇದನ್ನ ಹೇಳಿದೀವಿ ಈ ವಿಷಯ ಕುರಿತಾಗಿ ನಾವು ಮಾತಾಡಿದೀವಿ ಆದ್ರೆ ನೋಡ್ಕೊಳ್ತೀವಿ ನಾವೇ ಅನ್ನೋದು ಕೂಡ ಇವರು ಒಂದು ನಿರ್ಲಕ್ಷ್ಯದ ಒಂದು ಮಾತನಾಡಿದ್ದಾರೆ. ಅಷ್ಟು ನಿರ್ಲಕ್ಷ್ಯ ವಹಿಸಿರುವಂತಹ ಮಾತಾಡಿದ್ದಾರೆ ಯಾಕಂದ್ರೆ ಇದು ರಾಜಕಾಲುವೆ 25 ಅಡಿ ಅಗಲವಿರುವಂತದ್ದು ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಮಳೆಯಾದರೂ ಕೂಡ ಸುತ್ತಮುತ್ತಲಿನ ಗ್ರಾಮಗಳಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಇಲ್ಲಿ ರಾಜಕಾಲುವೆಯನ್ನು ಮಾಡಿರ್ತಾರೆ. ಆದರೆ ಈ ರಾಜಕಾಲುವೆಯನ್ನು ಮುಚ್ಚಿ ಲೇಔಟನ್ನು ಮಾಡ್ಕೊಳ್ಳಿಕ್ಕೆ ಇಲ್ಲಿನ ಉದ್ಯಮಿಗಳು ಇಳಿದಿದ್ದಾರಲ್ಲ ಇದಕ್ಕೆ ಕುರಿತಂತೆ ನಾವು ಹೇಳಿದ್ರೆ ಇಲ್ಲಿ ತೊಂದರೆ ಆಗೋದು ನಾಳೆ ನಮಗೆ ಆಗುತ್ತೆ. ಇದನ್ನು ನಾವು ಈ ತೊಂದರೆ ಆಗ್ತಾ ಇದೆ ಅಂತ ನಾವು ತಹಶೀಲ್ದಾರ್ ಅವ್ರಿಗೆ ಹೇಳಿದ್ರು ಕೂಡ ನಾವು ನೋಡ್ಕೊಳ್ತೀವಿ ಅನ್ನೋದು ಒಂದು ನಿರ್ಲಕ್ಷ್ಯದ ಮಾತನ್ನು ಹೇಳಿದ್ದಾರಂತೆ. ಎಸ್ ಕುರಿತು ಡೀಟೇಲ್ಸ್ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಇಲ್ಲಿ 25 ಅಡಿ ಅಗಲವಿರುವ ರಾಜಕಾಲುವೆ ಇಷ್ಟು ಈಸಿಯಾಗಿ ಇವರು ಮುಚ್ಚಾಕಿದ್ರಲ್ಲ, ಇವ್ರಿಗೆ ಹೇಗೆ ಪರ್ಮಿಷನ್ ಸಿಕ್ತು ಅಂತ ಇಲ್ಲಿ ಸ್ಮಿತಾ ಇದು ಏನಾಗಿದೆ ಅಂದ್ರೆ ಈಗ ನೋಡಿ ಈ ಮೇವಟ್ಟು ಮಾಫಿಯಾಗೆ ಗುಂಡ್ಲುಪೇಟೆಯಲ್ಲಿ ಸುಮಾರು ಬಹುತೇಕ ಕಡೆ ರಾಜಕಾಲುವೆಯನ್ನೇ ನುಂಗಾಕಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇದು ನಮ್ಮ ಗುಂಡ್ಲುಪೇಟೆ ಮಳೆಯಾಶ್ರಿತ ಪ್ರದೇಶವಾಗಿರೋದ್ರಿಂದ ಮಳೆಯಾದಂತ ಸಂದರ್ಭದಲ್ಲಿ ಏನು ರಾಜಕಾಲುವೆಗಳ ಮೂಲಕ ನೀರು ಹಾದು ಹೋಗಿ ಅಲ್ಲಿ ಒಂದು ನಲ್ಲೂರು ಅಮಾಣಿ ಕೆರೆ ಅಂತ ಒಂದು ದೊಡ್ಡ ಕೆರೆ ಇದೆ. ಆ ದೊಡ್ಡ ಕೆರೆಯ ನೀರು ಶೇಖರಣೆ ಆದ್ರೆ ಮಾತ್ರ ಸುತ್ತಲಿನ ರೈತರಿಗೆ ಒಂದು ಒಳ ನೀರಿನ ಅರಿವು ಹೆಚ್ಚಾಗಿ ಅವ್ರಿಗೆ ವ್ಯವಸಾಯಕ್ಕೆ ಅನುಕೂಲವಾಗುವಂತ ಒಂದು ಇದು ಸೃಷ್ಟಿಯಾಗಿತ್ತು. ಆದ್ರೆ ಇಲ್ಲಿ ಲೇಔಟ್ ಮಾಲೀಕರು ದೊಡ್ಡ ದೊಡ್ಡ ಉದ್ದಿಮೆದಾರರು ಏನು ರಾಜಕಾಲುವೆಯನ್ನೇ ಮುಚ್ಚಿ ಅದರಲ್ಲಿ ಒಂದು ಲೇಔಟ್ ಏನು ಅವ್ರಿಗೆ ಸಮತಟ್ಟಾಗಿರ್ಬೇಕು, ಇವರು ಒಂದು ಸಣ್ಣ ಅಳತೆ ಪ್ರಮಾಣದ ಒಂದು ಪೈಪ್ ಗಳನ್ನ ಅಳವಡಿಸ್ತಾರೆ, ಅದ್ರ ಮೇಲೆ ಸಮತಟ್ಟಾಗಿ ಒಂದು ಜಾಗವನ್ನ ನಿರ್ಮಾಣ ಮಾಡ್ತಾರೆ, ಇವ್ರು ಇಷ್ಟ ಬಂದಾಗ ಮಾಡ್ಕೋತಾರೆ. ಇದರಲ್ಲಿ ಯಾವೊಬ್ಬ ಅಧಿಕಾರನ ಅದು ಕಂಡಿಸುವಂತ ಗೋಜಿಗೆ ಹೋಗ್ತಾ ಇಲ್ಲ. ಅಲ್ಲ ಅಲ್ಲ ಶಿವಕುಮಾರ್, ಈಗ ಇವ್ರಿಗೆ ಲೇಔಟ್ ನಿರ್ಮಾಣಕ್ಕೆ ಅನುಮತಿ ಸಿಕ್ಕಿತ್ತ ಇವ್ರಿಗೆ? ಈ ಏನು ಈಗ ಈ ಸ್ಥಳ ಈಗ ಬಂದು ಈಗ ವೀರನಪುರ ಎಲ್ಲೇ ಬರುತ್ತೆ, ಇದು ನೇಣೆಕಟ್ಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಒಂದು ಸ್ಥಳವಾಗಿರೋದ್ರಿಂದ ಈಗ ನಾವು ಅಲ್ಲಿ ಮಾಹಿತಿ ಕಲೆಹಾಕದ ರೀತಿಯಲ್ಲಿ ಅಲ್ಲಿ ಯಾವುದೇ ರೀತಿಯಾದ ಅಲಿನೇಷನ್ ಕನ್ವರ್ಷನ್ ಗೆ ಇವರು ಅನುಮತಿ ಕೊಟ್ಟಿಲ್ಲ. ಗ್ರಾಮ ಪಂಚಾಯತಿಯಿಂದ ಯಾವುದೇ ತರಹದ ಅನುಮತಿ ಸಿಕ್ಕಿಲ್ಲ. ಇವರು ಅನುಮತಿ ಸಿಕ್ಕದೇ ಇದ್ರೂ ಸಹ ಅಲ್ಲಿ ಲೇಔಟ್ ಕಾರ್ಯ ಚಟುವಟಿಕೆಯನ್ನ ನಡೆಸ್ತಾ ಇದ್ದಾರೆ. ನಾವೀಗ ಸ್ಥಳೀಯರ ಜೊತೆಗೂ ಕೂಡ ಮಾತನಾಡಿದ್ವಿ, ಅವರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಹೇಳಿದ್ರೆ ಅಂದ್ರೆ ಮಾತನಾಡಿದ್ದಾರೆ, ಮನವಿಯನ್ನ ಮಾಡಿದ್ದಾರೆ, ಆದ್ರೆ ಅವರು ನಿರ್ಲಕ್ಷ್ಯದ ಮಾತನ್ನ ಹೇಳಿದಾರಂತೆ, ನಾವು ನೋಡ್ಕೊಳ್ತೀವಿ ಬಿಡುವಂತ. ಆದ್ರೆ ತಹಶೀಲ್ದಾರ್ ಅವ್ರ ಗಮನಕ್ಕೆ ಬಂದಿದೆ ಇದು, ಆದ್ರೂ ಕೂಡ ಸುಮ್ಮನಿದ್ದಾರಲ್ಲ, ಯಾವ ಕಾರಣಕ್ಕೆ? ಗುಂಡ್ಲುಪೇಟೆಯಲ್ಲಿ ಈಗ ಇದು ಇದು ಒಂದೇ ಪ್ರಕರಣ ಅಲ್ಲ, ಸುಮಾರು ಕಡೆ ರಾಜ್ಯದಲ್ಲಿ ಒತ್ತುವರಿಯಾಗಿರುವಂತ ವಿಚಾರವನ್ನ ಸ್ಥಳೀಯರಿಗೆ ಏನು ತಹಶೀಲ್ದಾರ್ ರವಿಶಂಕರ್ ಅವರವ್ರಿಗೆ ಹೇಳಿದ್ರೆ ಅವ್ರು ಆಯ್ತು ನಾವು ಗಮನ ಹರಿಸ್ತೀವಿ ಅಂತ ಒಂದು ಮಾತನ್ನ ಹೇಳ್ತಾರೆ ಹೊರತು ಅಲ್ಲಿ ಸಂಬಂಧಪಟ್ಟಂತ ವಿ ಎ ಮತ್ತೆ ಈಗ ಏನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಇವರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸಿ ಅಲ್ಲಿ ಒಂದು ಪರಿಶೀಲನೆ ನಡೆಸುವಂತ ಕೆಲಸ ಆಗ್ಬೇಕಾಗಿದೆ ಇಲ್ಲಿ. ಆದ್ರೆ ಯಾರ ಮುಲಾಜಿಗೆ ಒಳಗಾಗ್ತಾ ಇದಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಲ್ಲ. ಯಾಕಂದ್ರೆ ಈಗ ಏನು ಜೀವ ನದಿ ಅಂದ್ರೆ ಏನು ನದಿ ಮೂಲದ ಒಂದು ಪಾತ್ರದ ಏನು ಆದಿಯನ್ನೇ ಇವರು ಮುಚ್ಚುತ್ತಾ ಇದಾರೆ ಅಂದ್ರೆ ಈಗ ಸರ್ಕಾರದ ನೀತಿ ನಿಯಮಾವಳಿಗಳ ಪ್ರಕಾರ ರಾಜಕಾಲುವೆಯನ್ನ ಯಾವುದೇ ರೀತಿಯಾಗಿ ಅವರು ವ್ಯತಿರಿಕ್ತವಾಗಿ ಬದಲಾಯಿಸುವಂತ ಹೋಗಿಲ್ಲ, ಅದು ಯಥಾಸ್ಥಿತಿಯಲ್ಲಿ ಇರಬೇಕು ಅಂತ ಒಂದು ಷರತ್ತು ಬೇರೆ ಇದೆ. ಆದ್ರೆ ಇವ್ರಿಗೆ ಟೋಟಲ್ ಆಗಿ ಇಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ ಲೇಔಟ್ ನಿರ್ಮಾಣಕ್ಕೆ, ಯಾವುದೇ ಇವ್ರು ಯಾವುದೇ ಇವ್ರಿಗೆ ಅನುಮತಿ ಸಿಕ್ಕಿಲ್ಲ. ಈಗ ಗ್ರಾಮ ಪಂಚಾಯತಿಯಿಂದ ಮತ್ತೆ ಈಗ ಟೌನ್ಶಿಪ್ ಏನ್ ಈಗ ರಾಜ್ಯದಲ್ಲಿ ಒಂದು ನೀರಾವರಿ ಇಲಾಖೆಯಿಂದ ಕಾವೇರಿ ನೀರಾವರಿ ನಿಗಮ ಇರ್ಬೋದು ಇದರಿಂದ ಯಾವುದೇ ರೀತಿ ಅದು ಇವರು ಒಂದು ಅನುಮತಿಯನ್ನ ಪಡೆದಿಲ್ಲ. ಅಲ್ಲ ಈಗ ಇಲ್ಲಿ ಇರುವಂತ ಬಡಾವಣೆ ಅಂದ್ರೆ ಶ್ರೀಕಂಠೇಶ್ವರ ಬಡಾವಣೆ ನಿರ್ಮಾಣಕ್ಕೆ ಇವರು ರಾಜಕಾಲುವೆನೇ ನುಂಗಿದ್ದಾರೆ ಅಂತ ಹೇಳ್ತಿದಾರಲ್ಲ, ಅಂದ್ರೆ ರಾಜಕಾಲುವೆ ಮುಚ್ಚಬೇಕಾಗಿತ್ತ ಅಲ್ಲಿ, ಹಾಗಾದ್ರೆ ಈ ಒಂದು ಬಡಾವಣೆ ನಿರ್ಮಾಣಕ್ಕೆ ಈಗ 210 211 ಮತ್ತು 216 ಸರ್ವೆ ನಂಬರ್ ಅಲ್ಲಿ ಏನು ಇವರು ಶ್ರೀಕಂಠೇಶ್ವರ ಬಡಾವಣೆ ಅಂತ ಬೆಂಗಳೂರು ಮೂಲದ ಒಬ್ಬ ಕರುಣಾಕರನ ಒಬ್ಬ ಉದ್ಯಮಿಯವರು ವೃತ್ತಿಯಲ್ಲಿ ವೈದ್ಯರಾಗಿರ್ತಾರೆ, ಇವರು ಆ ಜಮೀನನ್ನ ಮತ್ತೊಬ್ಬರಿಗೆ ಮಾರಾಟ ಮಾಡಿದ ನಂತರವಾಗಿ ಈಗ ಲೇಔಟ್ ಇವರು ನಿರ್ಮಾಣ ಮಾಡಬಾರ್ದ್ರೆ ಸ್ಮಿತಾ ಏನಾಗುತ್ತೆ ಮಧ್ಯದಲ್ಲಿ ರಾಜಕಾಲುವೆ 20-25 ಅಡಿ ಅಗಲದ ರಾಜಕಾಲುವೆ ಇದ್ರೆ ಇವ್ರಿಗೆ ಅದರಲ್ಲಿ ಅದನ್ನ ಸಮತಟ್ಟು ಮಾಡಿದ್ರೆ ಅಲ್ಲಿ ಇನ್ನೊಂದಷ್ಟು ಮನೆಗಳನ್ನ ನಿರ್ಮಾಣ ಮಾಡ್ಕೋಬಹುದು ಅಂತ ದುರಾಸೆಯಿಂದ ಇವರು ಕಾಲುವೆಯನ್ನ ಮುಚ್ಚಿದ್ದಾರೆ ಸ್ಮಿತಾ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ನೋಡಿ ಎಂತ ಜನ ಇರ್ತಾರೆ ವೃತ್ತಿಯಲ್ಲಿ ವೈದ್ಯನು ಇವನು ಅಂದ್ರೆ ತನ್ನ ಜಮೀನನ್ನ ಮಾರಾಟ ಮಾಡ್ಲಿಕ್ಕೆ ಈ ರಾಜಕಾಲುವೆ ಅಡ್ಡಿಯಾಗಿದೆ. ಈ ರಾಜಕಾಲುವೆ ಬಂದ್ರೆ ಯಾರ್ ತಾನೇ ತಗೊಳ್ತಾರೆ ಜಮೀನು? ಈ ಕಾರಣಕ್ಕೆ ಈತ ಮಾಡಿರೋ ಪ್ಲಾನ್ ಇದು. ಈ ರಾಜಕಾಲುವೆನ ಸಂಪೂರ್ಣವಾಗಿ ಮುಚ್ಚಾಕಿದ್ರೆ
ಆರಾಮಾಗಿ ನನ್ನ ಜಮೀನು ಮಾರಾಟ ಮಾಡಬಹುದು, ದುಡ್ಡು ಮಾಡ್ಕೋಬಹುದು ಅನ್ನೋ ಕಾನ್ಸೆಪ್ಟ್. ಆದ್ರೆ ಇಂತಹ ಮುಟ್ಟಾಳತನಕ್ಕೆ ಇದಕ್ಕೆ ಅವಕಾಶನೇ ಸಿಗಲ್ಲ ಇಲ್ಲಿ. ಯಾಕಂದ್ರೆ ಗ್ರಾಮಸ್ಥರಿಗೆ ಬೇಕಾಗಿರುವಂತಹ ಇದು ರಾಜಕಾಲುವೆ ತುಂಬಾ ಅವಶ್ಯಕತೆವಾಗಿದೆ. ಇಂದಲ್ಲ ನಾಳೆ ಒಂದಲ್ಲ ಒಂದಿನ ಇದು ಉಪಯೋಗಕ್ಕೆ ಇದ್ದೇ ಇರುತ್ತೆ. ಯಾಕಂದ್ರೆ ಅಲ್ಲಿರುವ ಜನರಿಗೆ ಅನುಕೂಲ ಆಗ್ಲಿ, ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಇಲ್ಲಿ ರಾಜಕಾಲುವೆ ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಇದು ಮುಚ್ಚಬಾರ್ದು ಅನ್ನೋದು ಕೂಡ ಅಲ್ಲಿರುವ ಗ್ರಾಮಸ್ಥರ ಒತ್ತಾಯವಾಗಿದೆ. ಈ ಭಾಗದಲ್ಲಿ ಈಗ 25 ಅಡಿ ಕಾಲುವೆ ಇದೆ ಫ್ರಂಟ್, 25 ಅಡಿ ಇರ ಅಂತ ಕಾಲುವೆನ ಮುಚ್ಚಿ ರಾಜ ಕಾಲುವೆನ ಮುಂದ್ಗಡೆ ಇಲ್ಲಿ ಫ್ರಂಟ್ ಲೇಔಟ್ ಮಾಡಕ್ ಸಲುವಾಗಿ ಮುಚ್ಚಿ ಅದನ್ನ ಹಿಂದ್ಗಡೆ ಬಿಟ್ಟಿದ್ದಾರೆ. ಇದನ್ನು ಕೇಳಿಲ್ಲ ಅಂದ್ರೆ ಕಳೆದ ದಿನಗಳಲ್ಲಿ ಮುಚ್ಚಬಹುದು. ಇದನ್ನು ಇದು ಲೇಔಟ್ನ ಹಿಂದ್ಗಡೆ ಇರ್ತಕ್ಕಂಥ